Welcome back to the channel Jayanthi's Happy Home Life. Friends, ನಾನು ಇವತ್ತು ನಿಮಗೆ ನಾನು ಮನೆ ಎದುರು ಹಾಕಿದ ರಂಗೋಲಿಯನ್ನು ತೋರಿಸೋಳಿದ್ದೇನೆ. ಬೇರೆ ಏನು ತೋರಿಸ್ತಾ ಇಲ್ಲ. ನನಗೆ ಟೈಮ್ ಆಗಿರಲಿಲ್ಲ, ತುಂಬ ಪೇಂಟಿಂಗ್ಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಅದು ಇನ್ನೂ ಸ್ವಲ್ಪ ಸ್ವಲ್ಪ ಫಿನಿಷ್ ಮಾಡಬೇಕು. ಅದಕ್ಕೋಸ್ಕರ ಜಸ್ಟ್ ಇದು ನಾವು ರೆಗ್ಯುಲರ್ ಆಗಿ ಹಾಕೊಂದಲ್ವ, ಅದಕ್ಕೋಸ್ಕರ ಇದನ್ನೇ ತೋರಿಸೋಣ ಅಂತ ಅಂದ್ಕೊಂಡೆ. ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ಆ್ಯಂಡ್ ಏನಂದರೆ ಇದು ನಾನು ಚುಕ್ಕಿ ಹಾಕಿ ಮಾಡಿದ್ದಲ್ಲ, ಜಸ್ಟ್ ನಂದೇ ತಲೆಗೆ ಐಡಿಯಾ ಹೋದದನ್ನು ಹಾಕಿದೆ. ಇದು ನೋಡಿ ಇನ್ನೊಂದು ಗೇಟ್ ಎದುರು ಹಾಕಿದ್ದಿದ್ದು. ಇದರಲ್ಲಿ ಓನ್ಲಿ ಚಿಟ್ಟೆಯನ್ನು ಬಿಡಿಸಿದ್ದೀನಿ, ಇದಕ್ಕೆ ಯಾವುದಕ್ಕೂ ಚುಕ್ಕಿನೇ ಹಾಕಲಿಲ್ಲ. ಜಸ್ಟ್ ಇದು ನಮ್ಮ ಮನಸ್ಸಿಗೆ ತೋಚಿದಂಗೆ ನಾನು ಚಾಕಿಂದ ಫಸ್ಟಿಗೆ ಹಾಕಿ ಸ್ವಲ್ಪ ಪೌಡ್ರ್ ಹಾಕಿದ್ದೆ. ನನಗೆ ಅಷ್ಟು ಪೌಡ್ರ್ ಬಿಡಿಸೋಕೆ ರೈಟ್ ಹ್ಯಾಂಡು ಸ್ವಲ್ಪ ನೋವು, ಅದಕ್ಕೆ ಈ ಚಿಟ್ಟೆ ಇದ್ದರೆ ಚೆನ್ನಾಗಿರುತ್ತದೆ. ಮನೆ ಡೈರೆಕ್ಟಾಗಿ ಎದುರು ಅದನ್ನು ಹಾಕಿದ್ದೆ ನಾನು. ಆಮೇಲೆ ಇನ್ನೊಂದು ಚುಕ್ಕಿ ಹಾಕಿ ನಮ್ಮ ತುಳಸಿ ಕಟ್ಟೆ ಎದುರು ನಮ್ಮ ಕೆಲಸದವಳು ಹಾಕಿದ್ಲು, ಅದನ್ನು ತೋರಿಸ್ತೀನಿ ನೋಡಿ. ಇದು ಚುಕ್ಕಿ ಹಾಕಿ ಮಾಡಿದ್ದು ನಮ್ಮ ಕೆಲಸದವಳು ತುಳಸಿ ಕಟ್ಟೆ ಎದುರು ಹಾಕಿದ್ದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲ, ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ, ಸೋ ದ್ಯಾಟ್ ನಾನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಅದು ಸಿಗಲಿ. ಇವಾಗ ಇದು ಬ್ಯೂಟಿಫುಲ್ ಅಂತ ನನಗೆ ಅನ್ನಿಸುತ್ತೆ, ಯಾಕಂದರೆ ಕಲರ್ಫುಲ್ ಆಗಿದೆ ಅಲ್ವಾ. ಎಲೆ ಹೂವು ಅಂದರೆ ಯಾರಿಗೆ ತಾನೇ ಮನಸ್ಸು ಸೋಲೋದಿಲ್ಲ ಅಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಕ್ಲೀನ್ ಮಾಡಿ ಮನೆ ಎದುರು ಒಂದು ರಂಗೋಲಿ ಹಾಕಿದರೆ ನಮಗೆ ಅದರಲ್ಲೇ ಏನೋ ಒಂದು ಸಂತೃಪ್ತಿ ಕಾಣ್ತೀವಿ ಅಲ್ವಾ ನಾವು. ಸೊ ಹಾಗೆ ಡೈಲಿ ರಂಗೋಲಿ ಹಾಕ್ತೀವಿ ಅಲ್ವಾ, ಸೊ ಅದರದ್ದು ಒಂದು ಚಿಕ್ಕ ಪಾರ್ಟಾಗಿ ಇದನ್ನು ನಿಮಗೆ ತೋರಿಸಿದ್ದೇನೆ. Thanks for watching this video.